ಅಜಯ್ ಸರ್, ಏನಪ್ಪ ಕ್ವಶನ್ ಪೇಪರ್ ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ ಗಳನ್ನ ಓಡಿಸ್ತಾ ಇದೆಯಲ್ಲ, ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆಡಿಸ್ಕೊಂಡ್ಬಿಡ್ಬೇಡ. ಮೊದ್ಲಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರೀ, ಆಮೇಲೆ ನಿನ್ ತಲೆಯಲ್ಲಿ ಓಡ್ತಾರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಎಂತ ಐಡಿಯಾ ಕೊಡ್ರಿ ಸರ್. ಬರಿ ತುಂಬಾ ಸ್ಪಿರಿಟ್ ಬಂದ್ಬಿಡಿದೆ, ಬಿಚ್ಚಾಕೊಂಡು ಬಿಚ್ಚಕೊಂಡಲ್ಲ ಬರಿ ಬರಪ್ಪ. ಪಕ್ಕದಲ್ಲಿ ಹೆಣ್ಮಕ್ಳು ಇದಾರೆ, ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಬರಿ 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 ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ ಸರ್. ಯಾಕಲ್ಲ ಎಕ್ಸಾಮ್ ಒಂದು ಅರ್ಧ ಗಂಟೆ ಆಗ್ಲಿಲ್ಲ, ಉಚ್ಚಗಿಚ್ಚ ಬಂದಿಲ್ಲ ಸರ್. ಮುಗಿತ್ ಬರ್ದು ಬಿಟ್ಟ ಸರ್? ಉಪೇಂದ್ರ ಫ್ಯಾನ್ ಶಿಸ್ತು ಶಿಸ್ತು ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಯಲ್ಲ, ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರ್ದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರಲ ಸರ್, ಗುರಿ ಏನ್ ಮಹಾ. ಇವರೆಲ್ಲ ಉದ್ದಾರ ಆಗ್ತಾರ ಅಲ್ಲ ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋ ಇವನ್ನ ಇಲ್ಲ ನಾನ ನಿಮ್ಮಪ್ಪ. ಅಮ್ಮ ಬಾಯ್ಲಿ. ಏನೋ? ನಾನು ಬಿ ಎಸ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ನನ್ ಮಗ ಬಿ ಎಸ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅವ್ನ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಆಲ್ರೆಡಿ ಅವ್ನು ಒಂದ್ ಕೆಲ್ಸನ ಹುಡುಕಿಟ್ಟಿದೀನಿ. ಕೆಲ್ಸನ? ಹೌದು, ನನ್ ಫ್ರೆಂಡ್ ಒಂದು ಕಂಪನಿ ಇದೆ, ಕೆಲ್ಸಕ್ಕೆ ಹೇಳಿದ್ದೆ, ಕಳ್ಸು ಅಂತ ಹೇಳಿದ್ದ. ನಾಳೆನೆ ಹೋಗಿ ಜಾಯ್ನ್ ಆಗ್ಬಿಡು. ನಾಳೆಯಿಂದ? ಹೌದು. ನೋಡು ನಿನ್ನ ಜಾಲಿ ಲೈಫ್ ಎಲ್ಲ ಮುಗೀತು, ಇನ್ನೇನಿದ್ರು ಜವಾಬ್ದಾರಿ ಲೈಫ್ ಅಷ್ಟೇನೆ. ಎಂ ಬಿ ಎ ಮಾಡ್ಬೇಕು ಅಂತಿದ್ಯಲ್ಲ, ನಾಳೆನೆ ಹೋಗಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಪ್ಲೈ ಮಾಡು. ಸರಿ ಡ್ಯಾಡಿ. ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದ್ರೂ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರ? ಏನಪ್ಪ ಕ್ವಶನ್ ಪೇಪರ್ ನ ತಳಕಂ ಬಳಕ ಹುಡುಕ್ತಾ ಇದ್ಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಮಂಜು ಆಗ್ತಾ ಇದೆ. ಯಾಕೋ ಸರ್? ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನ ಲೇ, ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ ಈ ಕಾಲದಲ್ಲೂ ಇಂಥ ಹುಡುಗರು ಇದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ ಬೇಕಾಗಿರೋದು. ಆಮೇಲೆ ಇಲ್ಲಪ್ಪ, ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡು ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ. ಮಲ್ಯ ಎಣ್ಣೆನ? ಅದ್ಯಾವ್ದು? ಡಿಲೆಕ್ಸ್ ರಮ್ ಎಣ್ಣೆ ಹುಡ್ಕೊಂಬಂತ. ಸಾರಿ ಗಬ್ಬು ಆತ್ಮೆ. ಸರ್ ಸರ್ ಎಕ್ಸ್ಕ್ಯೂಸ್ ಮೀ, ನಿಮ್ದು ಎರಡು ಇದೆಯಲ್ಲ, ಒಂದು ಕೊಟ್ಬಿಡಿ. ಪೆನ್ನು ತಗೋ. ಯಾಕೆ ಸರ್? ಅವನದಾದ್ಮೇಲೆ ತಗೊಂಡ್ ಬರಿ. ಸರ್ ಸರ್ ಪ್ಲೀಸ್ ಸರ್, ತಗೊಳ ಕರೆಕ್ಟ ಬರಿಯ. ಥ್ಯಾಂಕ್ ಯು ಸರ್. ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ, ಗೊತ್ತು ಬಿಡಿ. ಓಕೆ ಸರ್. ದೊಡ್ಡ ಗುಡಿ ದನ ಇದಂಗೆ ಹಿಂಗೆ ನೋಡ್ತಾ ಇದೆ, ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಯ್ತೆ. ಎಕ್ಸಾಮ್ ಬರೆಯೋ. ಸೈಲೆನ್ಸ್ ಪ್ಲೀಸ್.